ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರೆ ಸಾವಿ ನೆನಪು ಮಹೇಶ್ ಯೂಟ್ಯೂಬ್ ಚಾನಲ್. ನಾವು ಫ್ರೆಂಡ್ಸ್ ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋದಾದ್ರೆ ಎಪಿಸೋಡ್ ನಂಬರ್ 21 ವಾರದ ಕತೆ ಕಿಚ್ಚನ ಜೊತೆ. ಈ ಒಂದು ಎಪಿಸೋಡ್ ಬಗ್ಗೆ ತುಂಬಾ ಒಂದು ಚರ್ಚೆ ಮಾಡ್ಕೊಂತ ಹೋಗೋಣ. ಯಾರಿಗೆಲ್ಲ ಬೆಂಡೆತ್ತಿದ್ರು ಸುದೀಪ್ ಸರ್ ಅವರು, ಯಾರಿಗೆಲ್ಲ ಚೂಟಿದ್ರು, ಯಾರಿಗೆಲ್ಲ ಕ್ಯಾಕರ್ಸ್ ತುಪ್ಪಕ್ಕಂತ ಹೋಗಿದ್ರು, ತಮ್ಮ ತಪ್ಪುಗಳನ್ನು ಮನವರಿಕೆ ಮಾಡಿಕೊಟ್ರು. ಜಗದೀಶ್ ಸರ್ ಅವರು ಹೋಗೋದಕ್ಕೆ ಮೇನ್ ಕಾರಣವಾದ್ರು ಏನು, ಯಾರು ಜಗದೀಶ್ ಸರ್ ಅವರು ಈ ರೀತಿ ವರ್ತನೆ ಮಾಡೋಕ್ಕೆ ಮೇನ್ ಪಿಲ್ಲರ್ ಆಗಿರ್ತಕ್ಕಂಥವ್ರು ಯಾರು, ಆರಂಭವಾಗಿದ್ದು ಎಲ್ಲಿಂದ, ಅಂತ್ಯವಾಗಿದ್ದು ಎಲ್ಲಿಂದ, ಈ ಒಂದು ಎಪಿಸೋಡ್ ಅಲ್ಲಿ ಚರ್ಚೆ ಮಾಡ್ಕೊಂತ ಹೋಗೋಣ. ಅದಕ್ಕೆ ಮುಂದೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ನೋಡಿಸಿ ಬರ್ತಾ ಅದನ್ನ ಕ್ಲಿಕ್ ಮಾಡ್ಕೊಂಡು ರನ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಡಿಸಿ ಬರ್ತೇವೆ. ಈ ಮೂಲಕ ಹಲವಾರು ರೀತಿಯಲ್ಲಿ ಅವ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇನ್ನೇ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಬಿಗ್ ಬಾಸ್ ಸೀಸನ್ 11 ದಿನ 21 ರಾತ್ರಿ 9 ಗಂಟೆ. ಎಪಿಸೋಡ್ ಸ್ಟಾರ್ಟ್ ಆಗ್ತಿದ್ದಂಗೆನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಶುರುವಾಗುತ್ತೆ. ಶಿಶಿಯರ್ ನಡುವೆ, ಗೌತಮಿ ನಡುವೆ, ಆಮೇಲೆ ಮೋಕ್ಷಿತಾ ನಡುವೆ ಹಾಗೂ ಐಶ್ವರ್ಯ ನಡುವೆ ಟ್ರಯಾಂಗಲ್ ಲವ್ ಸ್ಟೋರಿ ಒಂದು ಡ್ರಾಮಾ ಶುರುವಾಗುತ್ತೆ. ಸ್ಕಿಟ್ ಥರ ಒಂದು ಡ್ರಾಮಾ ಶುರುವಾಗುತ್ತೆ. ಅಷ್ಟೇನು ಎಂಟರ್ಟೈನ್ಮೆಂಟ್ ಆಗಿರಲಿಲ್ಲ, ಸುಮ್ಮನೆ ಆಟ ಕೊಂಡ ಲೆಕ್ಕಕ್ಕೆಲ್ಲ ಅವರು ಹೇಳಿರ್ತಾರೆ ಮಾಡಿರ್ತಾರೆ ಅಷ್ಟೇ. ಇವರು ಜಾರಿ ಆ್ಯಪ್ ಅಂತೇಳಿ ಈ ಒಂದು ಆ್ಯಪ್ ಬಗ್ಗೆ ಸ್ವಲ್ಪ ಚಿನ್ನದಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಒಂದು ಆ್ಯಪ್ ಅಂತಿದ್ದು. ಸೊ ಇದು ಲಕ್ಸುರಿ ಬಜೆಟಲ್ಲಿ ಕಳ್ಕೊಂಡದ್ದು ಒಟ್ಟು ಅಷ್ಟು ಉಳಿತಾಯ ಮಾಡ್ಕೊತೈತೆ ಅಂತ ಲಕ್ಸುರಿ ಬಜೆಟಲ್ಲಿ. ಆ ಒಂದು ಉಳಿತಾಯ ಮಾಡ್ತಕ್ಕಂಥ ಒಂದು ಬಜೆಟ್ ಏನಿದೆ 10 ಪಟ್ಟು ಅಥವಾ 5 ಪಟ್ಟು ಅಂತ ಹೇಳ್ತಾರೆ. ಲಾಸ್ಟ್ ರನ್ನರ್ ಆ್ಯಪ್ಗೆ ಈ ಒಂದು ಅಮೌಂಟು ಹೋಗುತ್ತೆ ಅಂತೇಳಿ ಈ ಒಂದು ಆ್ಯಪ್ದ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನಂತರ ಪಿಸುದುನಿಯಲ್ಲಿ ಮಾತಾಡಿದ್ದಕ್ಕೆ ಮಾತಾಡ್ತಾರೆ ಮಾನಸ್ ಅವರು. ಪಿಸುದುನಿಯಲ್ಲಿ ಅವ್ರು ಯಾರ ಜೊತೆ ಮಾತಾಡ್ತಿರ್ತಾರೆ ಅಂತಂದರೆ ಸುರೇಶ್ ಅವ್ರ ಜೊತೆ ಮಾತಾಡ್ತಿರ್ತಾರೆ ಪಿಸುದುನಿಯಲ್ಲಿ. ಆಗಾತು ಈಗಾತು ಅಂತೇಳಿ ಮ್ಯಾಟ್ರ್ ಬಿಗ್ ಬಾಸ್ ಟೀಮ್ನವ್ರಿಗೆ ಗೊತ್ತಾಗುತ್ತೆ. ಮಾನಸ್ ಅವರೇ ಮೈಕನ್ನು ಸರಿಯಾಗಿ ಧರಿಸಿಕೊಳ್ಳಿ ಅಂತೇಳಿ ಹೇಳ್ತಾರೆ. ಈ ಒಂದು ವಿಚಾರವಾಗಿ ಈ ಮಾತುಕತೆ ನಡೀತೈತಿ ಮಂಜು ಅವ್ರ ನಡುವೆ ಮತ್ತು ಮಾನಸ್ ಅವ್ರ ನಡುವೆ. ನೀವು ರೂಲ್ಸ್ ಬ್ರೇಕ್ ಮಾಡ್ತೀರಾ, ನಾವು ನೆಲ ಮೇಲೆ ಮಲಗಬೇಕಾ ಅಂತೇಳಿ ಉಗ್ರ ಮಂಜು ಅವರು ಮತ್ತು ಮಾನಸ್ ಅವ್ರ ನಡುವೆ ವಾಗ್ವಾದ ನಡೆಯುತ್ತೆ. ನಂತರ ಬಟ್ಟೆ ಒಗೆಯಕ್ಕೆ ಆಗ್ತಾ ಇಲ್ಲ ನಮಗೆ, ಕೈ ನೋಯ್ತಾ ಇದೆ, ಗೌತಮಿ ಅವರಿಬ್ಬರು ಕೂಡಿಕೊಂಡು ವಾಷಿಂಗ್ ಮಿಷಿನ್ ಕಲಿಸ್ಕೊಡಿ ಬಿಗ್ ಬಾಸ್ ಅಂತೇಳಿ ಬಿಗ್ ಬಾಸ್ ಕ್ಯಾಮ್ರಾಕ್ಕೆ ಮನವರಿಕೆ ಮಾಡ್ತಾ ಇದ್ದ. ಕಿಚ್ಚ ಸರ್ ಅವರು ಎಂಟ್ರಿ ಆಗ್ತಾರೆ ಎಪಿಸೋಡ್ಗೆ. ಬಂದಿದ್ದಾನೆ ಪಳ್ 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 ಅಂತ ಹೊಡಿತಾರೆ. ಕೇಕ್ ಇದೆ, ಕೇಕ್ ತಿನ್ನಿ ಅಂತ ಹೇಳ್ತಾರೆ. ಕರ್ನಾಟಕ ಜನತೆಯವರು ನಿಮ್ಮ ಒಂದು ಸಾಧನೆಗೆ ಮೆಚ್ಚಿ ಕೇಕ್ ಕಳಿಸಿದ್ದಾರೆ, ತಿನ್ನ್ರಿ ಅಂತೇಳಿ ಕೇಕ್ ಕಟ್ಕಳಿಸ್ತಾರೆ. ಎಲ್ಲ ಕರ್ನಾಟಕ ಜನತೆಗೆ ಕೇಕ್ ಕಳಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತೇಳಿ ಎಲ್ಲರೂ ಸೇರಿಕೊಂಡು ಮುಕ್ತಾರೆ. ನಾಯಿ ಮುಕ್ಕದಂಗೆ ಮುಕ್ತಾರೆ. ಸ್ಟಾರ್ಟ್ ಆಗುತ್ತೆ ನೋಡ್ರಿ. ರಂಜಿತ್ ಅವರು ಹೋಗಿದ್ದಕ್ಕೆ ತುಂಬ ಬೇಜಾರಾಗಿದೆ ನನ್ನ ದೊನಮಿ ಗೊತ್ತು. ಜಗದೀಶ್ ಅವರು ಹೋಗಿದ್ದಕ್ಕೆ ಯಾರಿಗೆಲ್ಲ ಖುಷಿಯಾಗಿದೆ ಅಂತೇಳಿ ಈ ಒಂದು ಕ್ವಶನ್ನ ಕೇಳ್ತಾರೆ. ಆಗ ಪ್ರತಿಯೊಬ್ಬರು ತಮ್ಮದೇ ಆಗಿರ್ತಕ್ಕಂಥ ಒಪಿನಿಯನ್ ಹೇಳ್ತಾರೆ. ಹೆಣ್ಮಕ್ಳನ್ನ ಸರಿಯಾಗಿ ಮಾತಾಡ್ತಿದ್ದಿಲ್ಲ, ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಮಾತಾಡ್ತಾ ಇದ್ರು. ಸೊ ಈ ರೀತಿ ಆಗಿರ್ತಕ್ಕಂಥ ಒಂದಿಷ್ಟು ಒಪಿನಿಯನ್ ಕೊಡ್ತಾರೆ ಸ್ಪರ್ಧಿಗಳೆಲ್ಲರೂ. ಭವ್ಯ ಅವ್ರನ್ನ ಕೇಳ್ತಾರೆ, ಭವ್ಯ ಅವರು ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದೀನಿ, ಕ್ಯಾಲ್ಕುಲೇಟರ್ ಆಗಿತ್ತು ಮಾತಾಡಲ್ಲ ಈ ವಾರ, ಒಟ್ಟಿನಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. 2 ವಿಕೆಟ್ ಹೋಗಿದ್ದಕ್ಕೆ ಖುಷಿಯಾಗಿದ್ದೀನಿ ಅಂತ ಹೇಳೋ ಬದಲು 1 ವಿಕೆಟ್ ಹೋಗಿದ್ದಕ್ಕೆ ಖುಷಿಯಾಗಿದ್ದೀನಿ ಅಂತೇಳಿ ಸಮಾಧಾನ ಮಾಡ್ಕೋತಾರೆ ಉಗ್ರ ಮುಂಜ ಅವರು. ಹಂಸ ಅವ್ರ ಜಾಗಕ್ಕೆ ಬರ್ತಾರೆ. ಹಂಸ ಅವರು ನೀವೆಷ್ಟು ಖುಷಿಯಾಗಿದ್ದೀರಿ, ಜಗದೀಶ್ ಅವರು ಹೋಗಿದ್ದಕ್ಕೆ ತುಂಬಾ ಖುಷಿಯಾಗಿತ್ತು ನನಗೆ ಸರ್ ಅಂತೇಳಿ ಹಂಸ ಅವರು ಹೇಳ್ತಾರೆ. ಜಗದೀಶ್ ಅವರವರು ಕೆಟ್ಟ ಮಾತುಗಳನ್ನು ಆಡಿ ಹೊರಗಡೆ ಹೋಗಿದ್ದರು, ಅದು ಸೆಕೆಂಡ್ರಿ, ಬೇರೆ ವಿಚಾರ, ಆ ವಿಚಾರ ನಾನು ಮಾತಾಡೋದಿಲ್ಲ. ಅವರು ಸರಿ ಇಲ್ಲ ಅಂತೇಳಿ ಹೋಗಿದ್ದಾರೆ. ಹಾಗಾದರೆ ನಿಮ್ಗಳಲ್ಲಿ ಎಷ್ಟು ಜನ ಸರಿಯಾಗಿದ್ದೀರಿ, ಇಲ್ಲಿ ನೀವೆಲ್ಲರೂ ಸರಿಯಾಗಿದ್ದೀರಾ? ಈ ಒಂದು ಕ್ವಶನ್ ಕೇಳ್ತಾರೆ. ಎಲ್ಲರೂ ಶಾಕ್, ಎಲ್ಲರೂ ಹಿಂಗಿದ್ದ ಮುಖ ಹಿಂಗಾಗ್ಬಿಡುತ್ತೆ. ದೊಡ್ಡ ಕೆಲಸ, ಗಣನದಾರಿ ಕೆಲಸ ಮಾಡಿಬಿಟ್ಟಿದ್ದೀವಿ ಕರ್ನಾಟಕದಲ್ಲಿ, ಅದಕ್ಕೋಸ್ಕರ ಕೇಕ್ ಕಳಿಸಿಬಿಟ್ಟಿದ್ದಾರೆ, ಜನ ಎಲ್ಲ ನಮ್ಮ ಪರವಾಗಿದ್ದಾರೆ ಅಂತ ತಿಳ್ಕೊಂಬಿಟ್ಟಿರ್ತಾರೆ ಆ ಒಂದು ಸದಸ್ಯರೆಲ್ಲರೂ, ಮನೆಯವರೆಲ್ಲರೂ. ಇಟ್ಟರು ನೋಡಿ ಬಗಣಿಗೆ ಊಟ, ಒಬ್ಬೊಬ್ಬರಿಗೆ 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 ಅಲ್ಟಿಮೇಟ್ ಅಲ್ಟಿಮೇಟ್. ಇಲ್ಲಿರೋರಲ್ಲಿ ನೀವು ಎಷ್ಟು ಜನ ಪ್ರಾಮಾಣಿಕವರಾಗಿದ್ದೀರಿ, ಎಷ್ಟು ಜನ ಸರಿಯಾಗಿದ್ದೀರಿ, ಯಾರು ಏನು ತಪ್ಪೇ ಮಾಡಿಲ್ಲ ಅನ್ನೋ ಅಷ್ಟು ಸರಿಯಾಗಿದ್ದೀರಿ, ಪ್ರಾಮಾಣಿಕವಾಗಿದ್ದೀರಿ, ಯಾರಿದ್ದೀರಿ ಅಂತೇಳಿ ಕ್ವಶನ್ ಕೇಳ್ತಾರೆ. ಒಬ್ಬರ ಹತ್ರನೂ ಉತ್ತರ ಇರಲಿಲ್ಲ. ನಮ್ಮನ್ನು ಸಮಾಜ ಹೇಗೆ ಗೌರವಿಸಬೇಕು ಅಂತ ನಾವು ಅಂದ್ಕೊಳ್ತೀವೋ ಸಮಾಜದೊಟ್ಟಿಗೆ ನಾವು ಹಾಗಿರಬೇಕು ಅಂದರೆ ಮಾತ್ರ ಆ ಒಂದು ಸಮಾಜ ನಮಗೆ ಗೌರವ ಕೊಡ್ತೈತಿ. ನಾವು ಎದುರುಗಡೆ ಇರೋರಿಗೆ ಗೌರವ ಕೊಟ್ಟರೆ ತಾನೇ ನಾವು ಎದುರುಗಡೆ ಇರೋರು ನಮಗೆ ಗೌರವ ಕೊಡೋದು ಅಲ್ವಾ? ಹ್ಞೂ ಹೇಳಿ ಹಂಸ ಅವರೇ. ಕೇಕ್ ತಿಂದಿದ್ದೇನು, ಅವರೊಟ್ಟಿಗೆ ಡ್ಯಾನ್ಸ್ ಮಾಡಿದ್ದೇನು, ಕೊಡೆ ಹಿಡ್ಕೊಂಡು ಎದೆ ಮೇಲೆ ಕಾಲಿಟ್ಟಿದ್ದೇನು, ಮನೆಗೆ ಯಾರು ಹೋಗ್ತಾರೆ ನೆಕ್ಸ್ಟ್ ವೀಕು ಅನ್ನೋದಾದ್ರೆ ಎಲ್ಲರೂ ಸೇರಿಕೊಂಡು ನಿನ್ನೆ ಟಾರ್ಗೆಟ್ ಮಾಡಿದರು, ನಿನಗೆ ಮನೆಯಿಂದ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಹೇಗೆ ಹೇಳಿದರು. ಬಟ್ ಆ ವ್ಯಕ್ತಿ
ನೀನು ಫೈನಲಿಸ್ಟ್ ಆಗ್ತೀಯ ಪರವಾಗಿ ನಿಂತ್ಕೊಂಡ್ರು ಅವರು. ಹಂಸವರು ತರೀಸವರು ಅವ್ರು ಪ್ರಾಮಾಣಿಕವಾಗಿ ಕೊಟ್ಟಿರಲಿಲ್ಲ, ಸೊ ಕಂಟೆಂಟ್ಗೋಸ್ಕರ ನಾನು ಇವು ನಿಮ್ಮನ್ನ ಯೂಸ್ ಮಾಡ್ಕೊಂಡೆ ಅಂತ ಹೇಳ್ತಾರೆ. ಹಾಗಾದರೆ ನೀವು ಮಾಡಿದ್ದು ಏನು ಪ್ರಾಮಾಣಿಕನ? ನೀವು ಸರಿಯಾಗಿದ್ದೀರಾ? ನೋ ಆನ್ಸರ್, ನೋ ಆನ್ಸರ್, ಮಾತೇ ಇಲ್ಲ. ಒಂದು ಈ ವಿಚಾರವಾಗಿ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಾರೆ. ನಾವು ಕೈ ಎತ್ತಿ ಬೆಳೆಸಿದವರು ನಮ್ಮ ಬಗ್ಗೆ ಕೇರ್ ಮಾಡದಿದ್ರೆ ಪರವಾಗಿಲ್ಲ, ಅವರ ವಿರೋಧಿಗಳ ಪಕ್ಕಂತೂ ನಾವು ನಗಬಾರದು. ಸಪೋಸ್ ಆಗ ನಕ್ರೆ ಇದ್ದು ಸತ್ತಂಗಿ ಅಂತೇಳಿ ಈ ಒಂದು ಸೆಂಟೆನ್ಸ್ನ ಸುದೀಪ್ ಸರ್ ಅವರು ಹೇಳುತ್ತಾರೆ. ಅಡುಗೆ ಮಾಡೋಕ್ಕೆ ಪಾತ್ರೆ ಬೇಕಿತ್ತು, ಯೂಸ್ ಮಾಡಿಕೊಂಡೆ, ಅಡುಗೆ ಆಯಿತು, ಇನ್ನು ಆ ಪಾತ್ರಕ್ಕೂ ನನಗೂ ಸಂಬಂಧ ಇಲ್ಲ. ಹೀಗೆಂದರೆ ಹೇಗೆ ಹಂಸ ಅವರೇ, ಇದು ಸರಿನಾ? ಅವ್ರ ಹತ್ರ ಉತ್ತರ ಇರಲಿಲ್ಲ. ಅನುಷ್ ಅವ್ರನ್ನ ಕೈ ತಗೊಳ್ತಾರೆ. ಅನುಷ್ ಅವರು, ನೋಡಿ ಅನುಷ್ ಅವರೇ, ಒಂದು ಟೈಮು ನೀನು ಮಾನಸ್ ಅವ್ರ ಜೊತೆ ಮಾತಾಡಬೇಕಾದ್ರೆ ಒಂದು ಸತಿ ಕಾನ್ವರ್ಸೇಷನ್ನಲ್ಲಿ ಜಗಳ ಆಗುತ್ತೆ, ಮಧ್ಯದಲ್ಲಿ ಜಗಳ ಆಗುತ್ತೆ, ನಿಮ್ಮ ಪರವಾಗಿ ಅವ್ರು ಧ್ವನಿ ಎತ್ತಿದರು. ಹಾಗಾದರೆ ಇನ್ನೊಬ್ಬರೊಟ್ಟಿಗೆ ಸೇರಿಕೊಂಡು ನೀವು ಅವ್ರ ಬಗ್ಗೆ ಕಮೆಂಟು ಅಂದರೆ ರ್ಯಾಗಿಂಗ್ ಮಾಡಿದ್ರೆ, ರ್ಯಾಗಿಂಗ್ ಮಾಡೋದು ಎಷ್ಟು ಸರಿ, ಇದು ಸರಿನಾ ನಿಮಗೆ? ಸರ್ ಹಾಗೇನಿಲ್ಲ ಸರ್, ನಾನು ಎಂಟರ್ಟೈನ್ಮೆಂಟ್ಗೋಸ್ಕರ ಅವ್ರ ಜೊತೆ ಇದ್ದೆ ಸರ್, ಅಷ್ಟೇ ಅವ್ರ ಜೊತೆ ಇದ್ದೆ ಸರ್ ಅಷ್ಟೇ. ಹಾಸ್ಯಾಸ್ಪದವಾಗಿ ವ್ಯಂಗ್ಯ ಮಾಡುವುದು ನಿಮಗೆ ಎಂಟರ್ಟೈನ್ಮೆಂಟಾ? ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ ನೋಡಿ ಅವ್ರು ಬಂದು ನಿಮ್ಮ ಹತ್ರ ಬಂದು ಅಪ್ರಿಷಿಯೇಟ್ ಮಾಡಿದ್ರೆ ತಪ್ಪಿಕೊಂಡು, ಹಾಂ ಹೇಳಿ ಅಂತ ಕೇಳ್ತಾರೆ. ಇದಕ್ಕೂ ನೋ ರೆಸ್ಪಾನ್ಸ್. ನಂತರ ಐಶ್ವರ್ಯ ಅವರು ಬರ್ತಾರೆ. ನಿಮ್ಮ ಬಗ್ಗೆ ಅವ್ರು ಏನು ತಿಳ್ಕೊಂಡಿದ್ದಾರೆ ಗೊತ್ತಾ? ಧನರಾಜ್ ಅವರೇ ಹೇಳಿ, ಧನರಾಜ್ ಅವರು ಹೇಳ್ತಾರೆ. ಐಶ್ವರ್ಯ ಅವರು ತಂದೆ ತಾಯಿ ಇಲ್ಲದ ಮಗಳು, ಒಬ್ಬಳೇ ಪ್ರೀತಿಯ ಮಗಳು, ಒಂಥರ ಕ್ಯೂಟ್ ಕ್ಯೂಟಾಗಿ ನನ್ನ ಮಗಳು ಥರನೇ ಇದ್ದಾಳೆ. ಜಗದೀಶ್ ಅವರು ಅವರು ನನ್ನ ಜೊತೆ ಹೇಳ್ಕೊಂಡಿದ್ರು ಐಶ್ವರ್ಯ ಅವ್ರ ಬಗ್ಗೆ ಅಂತೇಳಿ ತಿಳಿಸ್ತಾರೆ. ನಿಮ್ಮ ತಂದೆಯವ್ರ ಥರ ಇದ್ದಾರೆ ಅವರು. ಸೊ ಈ ಒಂದು ಒಪಿನಿಯನ್ ಇಟ್ಕೊಂಡು ಮಂಜು ಗ್ಯಾಂಗ್ ಅವರೊಟ್ಟಿಗೆ ಹೋಗಿ ಕೇಸಿ ಅವರೊಟ್ಟಿಗೆ ಸೇರಿಕೊಂಡು ನಗಾಡ್ತಿರಲ್ಲ, ಇದು ಸರಿನಾ? ನೋ ರೆಸ್ಪಾನ್ಸ್. ಪ್ರತಿಯೊಬ್ಬರ ಬಗ್ಗೆನೂ ತಮ್ಮ ವೈಯಕ್ತಿಕ ತಮ್ಮಲ್ಲಿರುವ ವೈಯಕ್ತಿಕ ದ್ವೇಷವನ್ನು, ಜಗದೀಶ್ ಸರ್ ಅವರಿಗಿರ್ತಕ್ಕಂಥ ವೈಯಕ್ತಿಕ ದ್ವೇಷವನ್ನು ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ ಸುದೀಪ್ ಸರ್ ಅವರವರು. ಪ್ರತಿಯೊಂದು ಘಟನೆಗೆ ಎರಡು ಮುಖ ಇರುತ್ತವೆ ಎನ್ನುವುದು ವಾಸ್ತವ್ಯ ತಿಳಿಯಿತು ಎಲ್ಲ ಸದಸ್ಯರಿಗೂ. ಒಟ್ಟಾರೆ ಹೇಳಬೇಕು ಅಂತಂದರೆ ಈ ಎಪಿಸೋಡ್ ತುಂಬಾ ಒಂದು ಜೆನ್ಯೂನ್ ಆಗಿತ್ತು ಅಂತಲೇ ಹೇಳ್ಬೋದು. ಒಂಥರ ಎಲ್ಲರೂ ಖುಷಿ ಖುಷಿಯಿಂದ ಈ ಒಂದು ಪಂಚಾಯತ್ನ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಬಟ್ ಪರ್ಸ್ನಲಿ ಜಗದೀಶ್ ಸರ್ ಅವರ ವಿಚಾರವಾಗಿ ತುಂಬಾ ಒಂದು ಕ್ಲಾರಿಟಿ ಕೊಟ್ಟರು ಸುದೀಪ್ ಸರ್ ಅಂತಲೇ ಹೇಳ್ಬೋದು. ಇಷ್ಟು ಬೇಗ ಮುಗಿತ ಕಾರ್ಯಕ್ರಮ ಅಂತೇಳಿ ನಮಗೂ ಎಲ್ಲರಿಗೂ ಅನಿಸಿದ್ದು ಉಂಟು. ಇದು ಇನ್ನು ಟ್ರೈಲರು, ಇನ್ನೂ ಬಾಕಿ ಐತಿ ಪಿಕ್ಚರು. ನಾಳೆ ದಿನ ಅಂದರೆ ಇವತ್ತಿನ ದಿನ ಬಾಕಿ ಇದೆ. ಯಾರ್ಯಾರಿಗೂ ಈತರೋ, ಯಾರ್ಯಾರಿಗೆಲ್ಲ ಮೇನ್ ಆಗಿ ಬರ್ತಕ್ಕಂಥದ್ದು, ಇವು ಮಾನಸ್ ಅವರಿಗೂ, ಭವ್ಯ ಅವ್ರಿಗೂ, ಹಾಗೂ ಚೈತ್ರ ಅವ್ರಿಗೂ ಮೇನ್. ಆಮೇಲೆ ಮಂಜು ಅವರು ಸಹಿತ ಹೋಗಿತಾರೆ ಚಪ್ಪಲ್ ವಿಚಾರವಾಗಿ. ನೋಡ ಮುಂದೆ ಜಗದೀಶ್ ಸರ್ ಅವರು ಬರ್ತಾರೋ ಇಲ್ವೋ ಅನ್ನೋದನ್ನು ಕಾದು ನೋಡೋಣ. ಹೀಗೆ ನನ್ನ ಪ್ರಕಾರ ಆಲ್ಮೋಸ್ಟ್ ಬರೋ ಚಾನ್ಸಸ್ಸು ಇಲ್ಲ ಅಂತ ಕಾಣಿಸುತ್ತೆ. ನೋಡೋಣ ಮುಂದೆ ಹೇಗಾಗುತ್ತೆ. ಸಗೈಸ್ ಇದಾಗಿತ್ತು ಅವತ್ತು ವೀಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.